वर्णन अर्भट के तत्तरिसिद नगर प्रदेश मोमिनपुर वार्ड संपूर्ण वीक्षिसि संतरस्तर गोळन्नु केळिद शासक डाक्टर विनाश ಹೌದು ಮೊನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮುಲ್ಲಾಂಬಾರಿ ನದಿಯ ನೀರು ಚಿಂಚೋಳಿ ನಗರದ ಮೋಮಿನ್ಪುರ ವಾರ್ಡ್ಗಳಲ್ಲಿ ನುಗ್ಗಿತ್ತು. ಪುರಸಭೆಯವರು ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದರು. ಕೆಲವು ಜನ ಅಂಗಡಿ ಮಾಲೀಕರು ತಮ್ಮ ಅಂಗಡಿಯಲ್ಲಿರುವ ವಸ್ತುಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವ ಅಷ್ಟರಲ್ಲಿಯೇ ಭಾರಿ ನೀರು ಆಕ್ರಮಿಸಿ ವಿವಿಧ ಅಂಗಡಿಗಳು ಸೇರಿದಂತೆ ಮನೆಗಳಲ್ಲಿ ವಕ್ರಿಸಿ ಸಾರ್ವಜನಿಕರ ದಿನಸಿ ಪದಾರ್ಥಗಳು ಸೇರಿದಂತೆ ದಿನನಿತ್ಯ ಬಳಸುವ ವಸ್ತುಗಳು ಹಾಗೂ ಕಿರಾಣಿಯ ಶಾಪ್ಗಳಲ್ಲಿಯ ವಸ್ತುಗಳು ನೀರು ಪಾಲಾಗಿದ್ದವು. ಇದರಿಂದ ಕಂಗಾಲಾಗಿ ಕುಳಿತುಕೊಂಡ ಅಂಗಡಿ ಮಾಲೀಕರ ಅಂಗಡಿಗಳಿಗೆ ಹಾಗೂ ಮನೆಗಳಿಗೆ ಶಾಸಕ ಡಾಕ್ಟರ್ ವಿನಾಶ್ ಜಾಧವ್ ಭೇಟಿ ನೀಡಿ ನಷ್ಟಕ್ಕೊಳಗಾದ ವಸ್ತುಗಳನ್ನು ನೋಡಿ ಮಮ್ಮಲ ಮರಗಿದರು. ಅಂಗಡಿ ಮಾಲೀಕ ಜಾವೇದ್ ಪಟೇಲ್ ಮಾತನಾಡಿ, ನಮ್ಮ ಅಂಗಡಿಗಳಲ್ಲಿ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ. ತಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ಹೆಚ್ಚಿನ ಪರಿಹಾರ ಒದಗಿಸುವಂತೆ ಕೋರಿಕೊಂಡರು. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಕಿರಾಣಿ ಅಂಗಡಿ ಮಾಲೀಕ ಸಾದಿಕ್ ನಾಮದಾರ್ ತಮ್ಮ ಕಣ್ಣಿನಿಂದ ನೀರು ಸುರಿಸುತ್ತಾ ಶಾಸಕರಲ್ಲಿ ಮನವಿ ಮಾಡಿ, ನಾನೂ ಸಾಲ ಸುಲ ಮಾಡಿ ಕಿರಾಣಿ ಅಂಗಡಿ ತೆರೆದಿದ್ದೇನೆ, ಆದರೆ ಈ ಮಳೆ ನೀರಿನಿಂದ ನನಗೆ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ. ತಾವು ನನಗೆ ಸಹಾಯ ಮಾಡಿ ನನ್ನ ಕುಟುಂಬಕ್ಕೆ ಆಸರೆಯಾಗುವಂತೆ ಅಂಗಲಾಚಿದರು. ಆಗ ಶಾಸಕರು ಸಂತ್ರಸ್ತರ ಅಹವಾಲು ಸ್ವೀಕರಿಸಿ ಮಾತನಾಡಿ, ಈಗಾಗಲೇ ನಿಮ್ಮ ಅಂಗಡಿ ಸೇರಿದಂತೆ ಇತರೆ ಮನೆಗಳು ಹಾಗೂ ಇತರೆ ಅಂಗಡಿಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ನಷ್ಟವನ್ನು ಗಮನಿಸಿದ್ದೇನೆ. ನನಗೂ ಕೂಡ ಬೇಜಾರವಾಗಿದೆ, ಆದರೆ ಪ್ರಕೃತಿ ವಿಕೋಪಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ನಾನು ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ನಿಮ್ಮ ಕಷ್ಟಗಳನ್ನು ಅವರ ಮುಂದೆ ಇಟ್ಟು ಪ್ರಕೃತಿ ವಿಕೋಪದ ಪರಿಹಾರ ನಿಧಿ ಅಡಿಯಲ್ಲಿ ಹೆಚ್ಚಿನ ಪರಿಹಾರ ಒದಗಿಸುವಂತೆ ಮನವಿ ಮಾಡಿವೆ ಎಂದು ಅಂಗಡಿ ಮಾಲೀಕರನ್ನು ಸಮಾಧಾನಪಡಿಸಿದರು. ಈ ಸಂದರ್ಭದಲ್ಲಿ ಶಾಸಕರ ಜೊತೆಯಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ, ಮುಖ್ಯಾಧಿಕಾರಿ ಅಭಯ್ ಕುಮಾರ್, ಪಿಆರ್ಇ ಎಡಬಲಿ ಮೊಹಮ್ಮದ್ ಅಹಮದ್ ಹುಸೇನ್, ಸಿಪಿಐ ಮಹಂತೇಶ್ ಪಾಟೀಲ್, ಜೆಸ್ಕಾಂ ಎಡಬಲಿ ಉಮೇಶ್ ಗೋಳ, ಪಿಎಸ್ಐ ರಾಜಶೇಖರ್ ರಾಠೋಡ್, ಪಿಎಸ್ಐ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಸೇರಿದಂತೆ ಮುಖಂಡರು, ಪುರಸಭಾ ಸದಸ್ಯರು, ಸಂತ್ರಸ್ತರು ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಶೇಖ್ ಭಕ್ತಿ ಅರ್ಜಿಯಾಗಿರ್ದಾರ್. ಈಸವನ್ ನ್ಯೂಸ್ ಚಿಂಚೋಳಿ. मेरा नाम मोहम्मद जावेद पटेल. जावेद पटेल, बारिश आके बहुत सारा नुकसान हुआ, उनके लोग बोल रहे हैं, क्या क्या हुआ, क्या क्या नहीं, आपकी भी दुकान है यहाँ पर? बिल्कुल साहब, ऐसा नुकसान हुआ जिसका कोई तसव्वुर भी नहीं कर सकते. दुकानों का बिजनेस और कारोबार, घरों का जो है ना, जितना भी खाने पकाने का सामान है, और जानी नुकसान भी हुआ और माली नुकसान भी हुआ. जानी नुकसान क्या हुआ? दो और लेडीज जेंट औरतों का जो है ना, रास्ता नहीं नजर आने से, घरों में पानी भरने से हाथ टूट गया दोनों का भी, और रात को किधर जा नहीं सके, कोई आके देख नहीं सके वो लोगों को. एक तरफ तो करंट नहीं, बिजली नहीं, अंधेरा, सांपों में, बिच्छुओं में, बहुत इतनी परेशानी उठाई दो तीन दिन से जिसका कोई हिसाब नहीं है. कोई नहीं देखा, कोई कोई पॉलिटिक्स आदमी नहीं, कोई आम आदमी नहीं, जिसका परेशानी वही उठा लिए सारा दिन तक. गवर्नमेंट से कितना ये करना चाहते हैं कि जल्द से जल्द कुछ मदद करें सबकी भी, और जानी नुकसान भी हुआ है उन लोगों को भी जाके उनकी भी मदद करें, और ख़ासकर हमारे किराने दुकानों का जो है ना ज़्यादा नुकसान हुआ है. एक महीना डेढ़ महीना पहले भी पानी आके दो अढ़ाई लाख तीन लाख का माल चले गया, फिर ये दशहरे के लिए एक दो अढ़ाई चार लाख का माल ला के डाले, वो भी जो है ना एक जगह से दूसरे जगह ट्रांसफ़र करें, तो वहाँ भी जो है ना पानी आके पूरी तरह से नाबूद हो गया पूरा. वो भी तहसीलदार साहब आके भी देखे और कुछ और भी ऑफिसर आके देखे, इनके कुछ मदद करे सबकी, नहीं आके मदद करे. हमारी ख्वाहिश है कि वो आए आके जगह पे जो है ना पंचनामा करके कुछ मदद करे लोगों की.